ಈಗ ಮನುಹಂದಾಡಿಯವರಿಗೆ ಸನ್ಮಾನ, ಒಂದು ಕುರ್ಚಿ ತಂದು ಕೂರಿಸ್ರು. ಆ ಕುರ್ಚಿ ಕೂಕಂಬು ದಲಬಲ ಈ ಹಳಿಯರ ಹೊಲ್ಲು ಅಲ್ಗದ ಇತ್ತು. ಗಲಗಲ 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 ಗಲಗಲ. ಮೊಂದ್ಸರಿ ಮುಂದೆ ಹೋಗ್ಬೋದು ಅಂತಾರೆ, ಅಚ್ಚು ಒಚ್ಚಳಿಸು. ನಾನು ಒಚ್ಚಳಿಸಿ ಅಲಗ್ರೆ ಕಾಣ ಅವ ಈಗಳೇ ತೇಲ್ತ ಕಾಣ ಕುರ್ಚಿ ಮೇಲೆ. ಅದಕ್ಕೆ ಯಾರು ಬಂದರೆ ರೂಮಿ ಹಾಕಿ ಬಾಗ್ಲಾಕಂದು ಹೇಳೋದು ಅದಕ್ಕೆ ಅಂದು ಹೇಳ್ತಾರಲ್ಲ. ನಾನು ಕುರ್ಚಿ ಮೇಲೆ ಸುಮ್ಮನೆ ಕೂತಿ. ನಾನು ಹೇಳಿದೆ ಕುರ್ಚಿ ಗಲಗಲ ಅಂತ ತಲೆ ಮರ್ರೆ ಅಂತಾರೆ ಬೆಚ್ಚಿ ಅಂದು. ಕಡೆಗೆ ಅಂತೂ ಬೆಚ್ಚಿರು, ಕುರ್ಚಿ ಸಮ ಆಯಿತು. ಸ್ಟ್ರೈಟ್ ಕೂಕಂಡು ಕೂಕಂಡಾದ್ಮೇಲೆ ಇದೀಗ ಅಂದಾಡಿಯವರಿಗೆ ಸನ್ಮಾನ. ಸನ್ಮಾನ ಗಡಿ ಬಿಡಿಂಗೆ ಒಂದು ಮಂಡಿ ಹಾಕು ಇದಿತ್ತಲ್ಲ ಮುಂಡಾಸು ಪೇಟ, ಅದನ್ನು ತಂದಿರು. ಕಡಿಗೊಂದು ಸರ ತಂದಿರು, ಶಾಲ್ ತಂದದ್ದಲ್ಲ ಹಣ್ಣು ತಂದದ್ದಲ್ಲ, ಅದನ್ನೆಲ್ಲ ರೂಮಂಗೆ ಬೆಚ್ಚಿರ. ಅದು ಯಾವ ಮಕ್ಕಳು ಬಿಂದ ಅಲ್ಲ, ಈ ಬಾಲ್ವಾಡಿ ಮಕ್ಕಳೆಲ್ಲ ಡ್ಯಾನ್ಸ್ ಆಯ್ತಲ್ಲ, ಒಡ್ಡು ಹೊರ್ಸ್ಕೊಂಡಿದ್ದೆ ಅಂತ. ನಾನು ಹೇಳಿ ಮಕ್ಕಳೇ ನಂಗೆ ಒಯ್ರಿ ಅಂದೇಳಿ. ಕಡಿಕೆ ಅವ್ರು ನನ್ನ ಕುರ್ಚಿಂಗೆ ಮತ್ತಷ್ಟಕ್ಕೆ ಬಿಡಲೇ, ನೀವು ಇಲ್ಲೇ ಕೂಕಣಿ ಅಂದೇಳಿ ಒಂದು ಹಾರ ಹಾಕಿ ಆ ಮಂಡಿಗೆ ಒಂದು ಪೇಟೆ ಇಟ್ಟು ಬರೇ ನನ್ನ ಒಬ್ಬನೇ ಕೂರ್ಸಿಕ್ಕಿ. ಅವ್ರು ಓದುವಷ್ಟು ಓದಿದೆ, ತಂದಾಡಿಯವರು ಹಾಗೆ ಮಾಡಿದರು, ಒಂದಾಡಿಯವರು ಹೀಗೆ. ನನಗಾರು ಹಸೀನ ಆಚಿಕೆಕ್ಕೆ ಒಳ್ಳೆ ಕಣಗಿದ ಒಂದು ಸ್ವರ ಮಂಡಿಗೆ ಒಂದು ಟೊಪ್ಪಿನ ಬರ್ದು ಹಿಂಗೆಲ್ಲ ಕಮ್ ಕಡಿಗೆ ಅಂತೆಲ್ಲ ಮಾಡಿ ತಂದು ಶಾಲ್ ಹಾಕಿ ಹಣ್ಣು ಕೊಟ್ಟರು. ಹಣ್ಣು ಕೊಟ್ಟು ಎಲ್ಲ ಆದಮೇಲೆ ಇದೀಗ ಹಂದಾಡಿಯವರಿಗೆ ಸನ್ಮಾನವಾಗಿದೆ, ತಾವು ದಯವಿಟ್ಟು ವೇದಿಕೆಯಿಂದ ನಿರ್ಗಮಿಸಿ ಅಂತ. ನಿರ್ಗಮಿಸಿ ಅಂತ ಕೆಳಗೆ ಹೋಗಿ ಮೆಟ್ಟ ಹಾಕಣಕಲ್ಲ ಅನ್ ಕಾಂತಿ ಆ ಕುರ್ಚಿ ಗಲಬಲ ಗಲಬಲ ಅಂತಿಲ್ಲ, ಆ ಕುರ್ಚಿ ಸಂದಿಗೆ ನಾನು ಮೆಟ್ಟನೇ ಕೊಟ್ಟದಿವ. ಇಂಥ ಸನ್ಮಾನ ಬೇಕಾ? ಅಲ್ಲಲ್ಲಲ್ಲ ಕಾಂತಿ, ಆ ಮೆಟ್ಟಿನ ಕಾಂತಿ ಇಲ್ಲಿಂದಲ್ಲಿ ಭೂಗೋಳದಂಗೆ ಕಂಡಂಗೆ ಇತ್ತೆಲ್ಲ. ಇಲ್ಲಿಂದಲ್ಲೋರಿಗೂ ತೋರದ್ದ ದುರ್ಬಿನ್ ಒಂದಿಲ್ಲ, ಅದ್ರ ಇಡೀ ಕಾಂಪ್ರ ಕಾಂಪ್ರ ಹಾಕೊಂಡು ಹೋಯ್ಕೊಂಡು ಮೆಟ್ಟಿ ಬರೀ ಕಾಲ ಹಾಕಿತ್ತೆ. ಅದಕ್ಕೆ ಕಡೆ ಸನ್ಮಾನ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಮಾತಾಡಿ ಅಂದರೆ ಮಾತಾಡೋಕೆ ಶುರು ಮಾಡಿದೆ. ಮಾತಾಡೋಕ್ಕೂ ಮತ್ತೆ ಹೇಳಿದ್ರೆ ಹಂದಾಡಿಯವರೇ ಒಂದು ಅನೌನ್ಸ್ಮೆಂಟ್ ಇತ್ತು. ಎಂತ ಹೇಳಿ ಎಂತಲ್ಲ, ನೆಕ್ಸ್ಟ್ ಯಕ್ಷಗಾನ ಇತ್ತಲ್ಲೇ, ಚಂಡಿಯರು ಬರಲಿಲ್ಲ ಮರ್ರೆ. ಮೊದ್ಲೇರಾರು ಬಿದ್ಕಲ್ ಕಟ್ಟೆ ಅಕ್ಷಯ ಆಚಾರ್ಯರು ಬಂದಿರು, ಚಂಡಿಯರು ಒಂಚೂರು ಬರಲಿಲ್ಲ. ಅವ್ರು ಎಲ್ಲಿದ್ದರು ಕಾಣಿ ಫೋನ್ ಮಾಡಿ ಅಲ್ಲ ಒಂದು ಅನೌನ್ಸ್ ಮಾಡಿ ಅಂದರು. ಚಂಡಿಯವರು ಎಲ್ಲಿದ್ದರು ಒಂಚೂರು ವೇದಿಕೆಗೆ ಬರಲಿ ಅಂದು ಚಂಡಿಯರು ಪಪ್ಪಕ್ಕೂ ನನ್ನ ಮಾತು ಶುರು ಮಾಡೋಕ್ಕೂ ಹಂದಾಡಿಯರ ಇನ್ನೊಂದು ಅನೌನ್ಸ್ಮೆಂಟ್ ಇತ್ತು ಅಂದರೆ ಎಂತ ಕೇಳಿ. ನಾವಲ್ಲಿ ಯಕ್ಷಗಾನಕ್ಕೆ ಆ ತೆರೆಯ ಒಲಿ ತಂದಿತ್ತು ಮರ್ರೆ, ಎಲ್ಲಿ ಬೆಚ್ಚಿರೋದು ಗೊತ್ತಿಲ್ಲ. ಒಂಚೂರಿಗೆ ಅನೌನ್ಸ್ ಮಾಡಿ ಯಕ್ಷಗಾನಕ್ಕೆ ತೆರೆಯ ಒಲಿ ಎಲ್ಲಿ ಇತ್ತು ತಂದು ಕೊಡಿ ಅಂದು. ಆಯ್ತು, ನಾನು ಮನು ಹಂದಾಡಿ ಇದೀಗ ನಿಮ್ಮ ಮುಂದೆ ಮಾತಾಡ್ತೇನೆ ಎಂಬಕ್ಕೂ ಮತ್ತೆ ಒಡಬಂದರು. ಹಂದಾಡಿಯರೇ ಇನ್ನೊಂದು ಅನೌನ್ಸ್ಮೆಂಟ್ ಇತ್ತು ಎಂತ ಕೇಳಿ. ಕಡೀಕೆ ಸ್ಮರಣಿಕೆ ಕೊಡೋಕೆ ಸ್ಮರಣಿಕೆ ತರಲಿಲ್ಲ, ಒಂಚೂರು ಸ್ಮರಣಿಕೆ ಎಲ್ಲಿತ್ತಂದು ಕೇಳಿ. ಸ್ಮರಣಿಕೆ ಎಲ್ಲಿದ್ದರೂ ಕೂಡ ಜವಾಬ್ದಾರಿ ಇದ್ದವರು ತಂದು ಕೊಡಬೇಕು. ಅಲ್ಲ ಸ್ಮರಣಿಕೆ ಬಂತು ಎಂತ ಜರದ್ನ ಕಾಣಲ. ಕಡೆ ಮತ್ತೆ ಶುರು ಮಾಡೋಕ್ಕೂ ಮತ್ತೊಬ್ಬರು ಒಡಬಂದರು. ಹಾಯ್ ಹಂದಾಡಿಯರೆ ಎಲ್ಲ ಆಯ್ತು ಮರ್ರೆ, ಕ್ಯಾಟ್ರಿಂಗ್ ಇನ್ನರೆಲ್ಲ ಬಂದಿರು, ಸೌಂಟ್ಗಿನ ತರಲೆ ಸೌಂಟ್ ಒಂದು ತಪ್ಪು ಕೇಳಿ ಅಂತ. ನಾನು ಅಲ್ಲಿಂದಿಲ್ಲಿ ಬಸ್ ಹತ್ಕೊಂಡು ಬಂದು ಇವರು ಸೌಂಟು, ಇವರು ಸ್ಮರಣಿಕೆ, ಇವರು ಹಣ್ಣು, ಇವರು ಶಾಲೆ, ಇವರು ಮೆಟ್ಟು, ಇದನ್ನೇ ಕಾಮ್ದಾಯ್ತಲ್ಲ ಅಂದೇಳಿ ನಾನು ಹಣ್ಣು ಅದೊಂದು ಸೌಂಟ್ ಅಂಬರು ಕ್ಯಾಟ್ರಿಂಗಿನವ್ರು ತಗೊಂಡು ಬನ್ನಿ ಅಂದು. ಇಷ್ಟೆಲ್ಲ ಅನೌನ್ಸ್ಮೆಂಟ್ ಆದಮೇಲೆ ಅಲ್ಲಿದ್ದರು ಮಂಡಿಗೆ ಅಂತ ಅನಿಸ್ತು ಇವ ಅನೌನ್ಸ್ಮೆಂಟಿಗೆ ಬಂದದ್ದು ಅಂದೇಳಿ. ಅಷ್ಟೊತ್ತಿಗೆ ಒಂದು ಹಳಿ ಹಿಂಗೆ ಎದ್ಕೆ ಬಂತು ಎಂತ ಕೇಳಿ. ಒಂದು ಮೆಟ್ಟು ಹಿಂಗೆ ಹಿಡ್ಕಂತು ರಗಳಿ ಹಟ್ಟಿದ ಅಂತೂ ಕಟ್ಟಿ ಆಯ್ತು ಕಣ್ತೆ ಎಂತ ಕೇಳಿ. ನಂದು ಒಂದು ಮೆಟ್ಟಿಲ್ಲ, ಇದ್ರ ಜೊತೆ ಇನ್ನೊಂದು ಮೆಟ್ಟಲ್ಲೆಲ್ಲ ಇದ್ರು ಒಂಚೂರು ಕೊಡು ಕೇಳು ಮಗ ಅಂತ. ನಾನು ಹೇ ಮೆಟ್ಟಿನ ಸುದ್ದಿ ಮಾತಾಡೋದೇ ಬೇಡ್ದಂದು ಸುಮ್ಮನೆ ಹಾಕೊಂಡು ಕಂಡಿ ಕಡಿಕೆ. ಹಾಂ ಹೇಳ್ತೀಯ, ಒಂದು ಮೆಟ್ಟು ತಗೊಂಡು ಮೇಲೆ ಬಪ್ಪದ ಕೇಳ್ರಿ ಅಂದ್ರೆ ಎಲ್ಲರಿಗೂ ತೋರಿಸು ಎಂತ ನೀವನ್ನೇ ಕೆಡದೆ ಅಂತಕ. ಹಾಂ ಹಾಂ ಒಟ್ಟಿಗೆ ಏಳು ಹನ್ನೊಂದು ಆದ ಅಂದೇಳಿ ನಿಮಗೆ ಏನೇ ಇರಲಿ. ಇವರೇ ಆ ಹೆಂಗ್ಸ್ ಕೇಂದ್ರದ ಅಷ್ಟು ಚಂದ. ನೀವು ಬದಿ ಬದಿ ಹಿಂಗೆ ಕೂಕೊಂಡು ಯಾರೆಲ್ಲ ರೆಕಾರ್ಡ್ ಮಾಡ್ತಿರೋ ಅದು ನಿಮ್ಮ ನಿಮ್ಮ ಹತ್ರ ಬೆಚ್ಕೊಂಡು ಎಲ್ಲೂ ಕಳಿಸ್ಬೇಡಿ, ನಿಮ್ಮ ಹತ್ರ ಇರಲಿ. ಮತ್ತು ಇಲ್ಲಿದ್ದನ್ನೆಲ್ಲ ಹ್ಯಾಂಗು ಊರು ಬದಿ ಹೋಗ್ತಲೇ ಇರಲಿ. ಆದರೆ ಈ ಕೆಲವು ಅನೌನ್ಸ್ಮೆಂಟ್ಗಳಿಗಿಂತ ಎಲ್ಲ ನಮ್ಮ ಬಾಯಲ್ಲಿರುವ ಅನೌನ್ಸ್ಮೆಂಟ್ ಇವತ್ತು ಹತ್ತು ಹತ್ತು ಟಿ ವಿಂಗ್ ಬಪ್ಪಂಥ ಅನೌನ್ಸ್ಮೆಂಟ್ ಏ ಬಾಗುವಂಥ. ಮೊನ್ನೆ ಬಂದು ಮಳೆಗೆ ಎಂತೆಂಥ ಅನೌನ್ಸ್ಮೆಂಟ್, ರಣಚಂಡಿ ಮಳೆ, ಆಶ್ಲೇಷ್ ಮಳೆ ಕೇಂಡಿದಿ, ಪುಷ್ಯ ಕೇಂಡಿದಿ, ಪುನರಸು ಕೇಂಡಿದಿ, ಆದ್ರಿ ಕೇಂಡಿದಿ, ಅನುರಾಧ ಕೇಂಡಿದಿ, ಜ್ಯೇಷ್ಠ ಕೇಂಡಿದಿ, ರಣಚಂಡಿ ಮಳೆ, ಮೊಸಳೆ ಬಾಯಿ ಮಳೆ, ದೋದೋ ಮಳೆ, ಕೂರ್ ಕೂರ್ ಮಳೆ. ಮಳೆಗೆ ನಾಯಿ ಬತ್ತಲ್ಲ ಮೇಲಿಂದ. ಮತ್ತೆಂತಂದ್ರೆ ಧಾರಾಕಾರ ಮಳೆ, ವರುಣನ ಆರ್ಭಟ. ಏನಿವರು ಟಿ ವಿ ಒಳಗೆ ಬಂದು ಜಂತಳಿಸಿತ್ತದು, ಅವ್ರ ಮನೆಗೇನು ಒಂದು ಹನಿ ಬೀಳಲ್ಲ. ಆಮೇಲೆ ಮತ್ತೆಂತಂದ್ರೆ ಅದೊಂದು ಆರ್ಭಟ, ಗಾಡ್ಸ್ ಇಲ್ಲ ಮಳೆ, ಡೈನೋಸಾರ್ನ ಮಳೆ, ಎಂತಂತ ಆ ಮಳೆ ಈ ಮಳೆ. ನಮ್ಮ ಕುಂದಾಪುರದವ್ರು ಎಂಥದ್ದು ಹೇಳ ಒಂದೇ ಹೇಳದು, ಹಪ್ಪು ಮಳೆ. ಅಷ್ಟ್ರಂಗೆ ಗೊತ್ತಾಯ್ತದೆ ಎಷ್ಟು ರಗಳಿ ಮಳೆ ಅಂದ ಹಪ್ಪು ಮಳೆ. ಈ ಟಿ ವಿ
ಒಳ್ಳೆ ಕಾರ್ಯಕ್ರಮಗಳು ಬರ್ತದೆ ನಾವು ಒಳ್ಳೇದು ರಿಸೀವ್ ಮಾಡ್ಕೊಳ್ಳೋ. ಮೊನ್ನೆ ಯಾರೋ ಯಕ್ಷಗಾನಕ್ಕೆ ಅವಮಾನ ಮಾಡಿದ್ರು ಅಂತ ಹೇಳಿದ್ರೆ ಅಂಥದ್ದು ಟಿ ವಿಯಲ್ಲಿ ಆಗಬಾರ್ದು ಇವರೇ. ಮತ್ತು ಅಲ್ಲಿ ಬರುವ ಕಾರ್ಯಕ್ರಮಗಳು ಹಾಗೆ ಇರುತ್ತೆ. ಈಗ ಮೊನ್ನೆ ಯಾವ ಚಾನಲಂಗೆ ಏನೂ ಗೊತ್ತಿಲ್ಲ ನನಗೆ, ನಾವೀಗ ಆ ಚಾನಲಿನ ಹೆಸರು ಹೇಳಿ ಎಂಥವ್ರು ಕಾಮಿಡಿ ಮಾಡಿದ್ರೆ ನನ್ನ ಮೇಲೆ ಹಿಡ್ಕೊಂತಾರೆ. ನಾಳೆ ನೀವು ಯಾರೂ ಇಲ್ಲ, ನಾಳೆಗೆ ಇಲ್ಲಿ ಯಾರೂ ಇಲ್ಲ. ಆದರೂ ಒಂದು ಧೈರ್ಯದಂಗೆ ಹೇಳಿಬಿಡ್ತಿ, ಯಾಕಂದ್ರೆ ಅವ್ರು ಮಾಡಿರಲ್ಲ. ಅದಕ್ಕೆ ಹೇಳೋದು, ಜೀ ಕನ್ನಡದಂಗೆ ಅವ್ರಿಗೆ ನಾಗದೋಷ, ಒಂದಲ್ಲ ಒಂದು ನಾಗದೇವರ ದಾರವ ಇಲ್ಲದೆ ಇತ್ತ ಕಾಣಿಬಿಟ್ಟ, ಒಂದಲ್ಲ ಒಂದು. ಕಲರ್ಸ್ ಕನ್ನಡದವರಿಗೆ ಸ್ತ್ರೀ ದೋಷ, ಒಂದು ಹೆಂಗಸರನ್ನ ಗೋಳ ಹಾಕುವುದಂದ್ರೆ ಭಗವಂತನೇ ಅಯ್ಯಯ್ಯೋ ಆ ಯಾಕಂದ್ರೆ ಯಾವ್ದಾರು ಒಂದು ದಾರ ಹಿಂಗೆ ಮೋದಿ ಆಯ್ತು ಅಂದೇ ಅನ್ಸ್ಕೊಣಿ, ಮೋದಿ ಹಂಸ್ಕೊಂಡ್ರೆ ಅಂದೇ ಅನ್ಸ್ಕೊಣಿ. ಮೋದಿ ಆತೇ ಇಲ್ಲ ಬೈಕಿ ಮೋದಿ ಹಂಸ್ಕೊಂಡ್ರೆ ಅಂದ್ಕೊಣಿ. ಅಲ್ಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಅವಳಿಗೆ ಮಗು ಹೇಗೆ ಹುಟ್ಟುತ್ತದೆ ಅಂತ ನಾನು ನೋಡ್ಕೊಳ್ತೇನೆ, ಅವಳು ಹೆರುವುದೇ ಇಲ್ಲ ಆಯಿತಾ. ಎಂಗೇಜ್ಮೆಂಟ್ ಅಂತ ಮಾಡಿ, ಎಂಗೇಜ್ಮೆಂಟ್ ಒಂದೇ ಗಂಟು ಬತ್ತಲ್ಲ ಒಂದು ಹೆಣ್ಣು ಬತ್ತಲ್ಲ, ಯಾವ್ದಾರ ಹೆಂಗೂ ಮೋದಿ ಪೂರ್ತಿ ಆದದ್ದು ಎಲ್ಲೂ ಇಲ್ಲ ನಾ ಕಾಣಲಿಲ್ಲ. ಅದಕ್ಕೆ ಅದ್ರಂಗೆ ಒಂದು ಸರಿಯಾಗಿ ಮಂಗಳ ಗೌರಿ ಮೋದಿ, ಅದ್ರಂಗೆ ಆ ಪೊಲೀಸಿ ಮಂಡಿ ಸರಿ ಇದ್ರೆ ಇವಳಿಗಿಲ್ಲ, ಇವಳಿಗಿದ್ರೆ ಪೊಲೀಸಿಗಿಲ್ಲ, ಇಬ್ಬರಿಗೂ ಮಂಡಿ ಸರಿ ಹಾಕದೊಳಗೆ ನಮ್ಮನೆ ಅವೆಲ್ಲ ಮನೆ ಬಿಟ್ಟು ಓಡಿ ಹೋತ್ವ ನೆನಪು. ಇದೆಲ್ಲ ಯಾವ ಚಾನಲ್ ಹೆಸರು ಹೇಳೋಕ್ಕಾಗ, ನಾನು ಯಾರದ್ದು ಹೇಳಲಿಲ್ಲ, ನೀವೆಲ್ಲ ಹೇಳಿ ಅನ್ನೋದು ಕೇಳಿದಾಗ ಅವರೇ ಅಲ್ಲ, ಅವ್ರನ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ನಾಳೆಗೆ ಅವ್ರಾರು ಬೇಕಾಗ್ತದೆ ನಮ್ಮ ಸಾಕ್ಷಿಗಳು. ಅದಕ್ಕೆ ಈ ಬೋರ್ಡ್ ಕಲರ್ಸ್ ಕನ್ನಡ ಅನ್ನೋದಲ್ಲದೆ ನಮ್ಮನೆ ಟಿ ವಿ ಹೆಸರು ಕಲರ್ ಅಂದದ್ ನಾನು, ಕಲರ್ ಟಿ ವಿ ಅಂದದ್ ನಾನು. ಅದಕ್ಕೆ ಈ ಬೋರ್ಡ್ ಬರೆಯುವುದು ಟಿವಿಲೆಲ್ಲ ಅನೌನ್ಸ್ಮೆಂಟ್ಗಿಂತ ಕೆಲವು ಬೋರ್ಡ್ ಬರುವುದೆಲ್ಲ ಭಾರಿ ಲೈಕ್ ಇರೋದು. ಕಾಡಾನಿ ದಾಳಿಗೆ ಪಂಚಾಯತ್ ಅಧ್ಯಕ್ಷ ಬಲಿ, ಪಿ ಡಿ ಓ ಅವ್ರು ಬಿಟ್ಟತ್ತ ಈತದ ಆನಿ, ಪಿ ಡಿ ಓ ಅವ್ರು ಬಿಟ್ಟತ್ತ. ಮತ್ತೆಂತಂದ್ರು ಓಯ್ ನಮ್ಮ ಫಾರೆಸ್ಟ್ ಏರಿಯಾದಂಗೆಲ್ಲ ಕಾಣಕ್ಕೆ ಅಲ್ಲಿ ಬೋರ್ಡ್ ಬರ್ದಾಕೋದು, ಕೊಲ್ಲೂರು, ಜಡ್ಕಲ್ಲು, ಹಾಲ್ಕಲ್ಲು, ಮಧುರು, ಈಚೆಗೆ ಚಿತ್ತೂರು, ಇಡೂರು, ಮಾರಣಕಟ್ಟೆ ಹತ್ರ ಎಲ್ಲ ಆ ಕಾಡಂಗೆಲ್ಲ ಬೋಳಂಬಳಿಗೆಲ್ಲ ಹಾಪತ್ತೇನೆ ಬೋರ್ಡ್ ಹಾಕೋದು ಕಾಣಕ್ಕೆ ಹಳಿ ಹಳಿ ಬೋರ್ಡ್. ಇಲ್ಲಿ ಹುಲಿ ಚಿರತೆಗಳಿದ್ದಾವೆ ನಿಧಾನವಾಗಿ ಚಲಿಸಿ, ತಪ್ಪು ಹಂಗೆ ಯಾರು ಹಾಕ್ತಾರಾ? ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಶಾಲೆಗೆ ಹೋದರಲ್ದವ್ರು, OAS KAS BAS ಎಲ್ಲ ಮಾಡಿದ್ರೆ ಹಂಗೆ ಹಾಕ್ತಾರ? ಇಲ್ಲಿ ಹುಲಿ ಚಿರತೆಗಳಿದ್ದಾವೆ ನಿಧಾನವಾಗಿ ಚಲಿಸಿ ಅಂದರೆ ಗಬ್ಕ ಮ್ಯಾಳಿ ಬಾಯಕೋ ಹಾಕ. ಪಡ್ಚ ಅವು ಮತ್ತೆ ಮುಂದೆ ಹಾಕಿಲ್ಲ. ಹುಲಿ ಚಿರತೆಗಳಿದ್ದಾವೆ ಬೇಗ ದಾಂಟ್ಕಣಿ, ನಿಧಾನವಾಗಿ ಚಲಿಸಿ ಅಂದರೆ ಶಾಲ ವಲಯ ನಿಧಾನವಾಗಿ ಚಲಿಸಿ ಅಡಿಲ್ಲ. ಹುಲಿ ಚಿರತೆಗಳಿದ್ದಾವೆ ನಿಧಾನವಾಗಿ ಚಲಿಸಿ ಗಬ್ಕ ಮ್ಯಾಳಿವ ಆಯ್ತು ಅರ್ಕ ಹಾತ್ವತ್ ನಮ್ಮನ್ನು. ಅದಕ್ಕಿಂತ ಡೇಂಜರ್ ಯಾವ್ದು ಕೇಳ್ರೆ, ಇವತ್ತು ಟ್ರೈನಿಂಗ್ ಹೇಳಿದ್ರ ಮೇಲೆ ಬಪ್ಪತ್ತಿನ ನಾನು ಬೆಳಿಗ್ಗೆ ಬೇಗ ಬಾತ್ರೂಮಿಗೆ ಹೋಯ್ಕಾಯ್ತು. ಅಲ್ಲೊಂದು ಬೋರ್ಡ್ ಚಂದ ಬರೆದಿರ ಯಾವ್ದು, ಆ ಟಾಯ್ಲೆಟ್, ಆ ಪೈಖಾನೆ, ಗೋಡೆಯಲ್ಲಿ, ಆ ಬಾಗಿಲಂಗೆ ಒಳ್ಳೆ ಚಂದ ಒಂದು ಬರೆದ. ಅವ ಯಾರೇ ನಾವು ಸಿಕ್ಕರೊಂದು ಜ್ಞಾನಪೀಠ ಪ್ರಶಸ್ತಿ ಕೊಡು, ಎಂಥ ಕವಿ ಅವ, ಆಹ್ ಜಗತ್ತು. ಅವನಿಗೆ ನೋಬೆಲ್ ಕೊಟ್ಟರು ಕೊಟ್ಟರೆ ಹೇಳೋಕೆಲ್ಲ ಅವನು ಸಿಕ್ಕರೆ. ಅವನು ಅಕ್ಷರಷ್ಟು ಚಂದ ಇರಲಿಲ್ಲ, ಆದರೂ ಬರವಣಿಗೆ ಭಾಳ ಚಂದ ಇದೆ. ಆ ಅದ್ರಲ್ಲಿ ಕೂತ್ಕೊಂಡು ನಾ ಓದ್ತಾ ಇದ್ದಿ, ನೀನು ಒಳಗೆ ಬರುವಾಗ ಏನಿತ್ತೋ ಅದೀಗ ನಿನ್ನಲ್ಲಿ ಇಲ್ಲ. ಇಪ್ಪಕ್ಕಾಗ ಒಂದು ಎಳೆ ಬಂದದ್ ನಾವು ಒಳಗೆ. ಇದು ಕವಿಯ ಅಲ್ಲಲ್ಲ, ಇದು ಕವಿಗಳ. ನಿನ್ನ ಒಳಗೆ ಏನಿತ್ತೋ ಈಗ ಅದು ಇಲ್ಲ. ಇಲ್ಲ ಎಂತೆಂಥ ಕವಿಗಳು ಬೇಕು ನಿಮಗೆ ಅಂದರೆ, ನಮ್ಮ ಕುಂದಾಪುರದಲ್ಲಿ ನಾವು ಅದನ್ನು ಮಾತುಕತೆ ತಗೊಳ್ಳೋದು ಮಾಡೋದ್ರಂಗಿರುತ್ತೆ ಇವರೇ. ಈಗ ಈ ಕೆಲವು ಸರಿ ಈ ಫೋಟೋ ಗಿಟ ಇವರು ಈಚೆ ಬದಿ ವೀಡಿಯೋ ತೆಗಿತಾ ಇದ್ರು ಕಣಿ, ಹಿಂಗೆ ವೀಡಿಯೋ ತೆಗೆದ್ರು ಇಲ್ಲಿ ಫೋಟೋ ತೆಗೆದ್ರೆ ನಂಗೆ ಪುಕ್. ಅದರೊಳಗು ನನ್ನ ಫೋಟೋ ಇಲ್ಲ. ನಾನು ಹೇಳಿದ್ದೆ ಸರ್ ಫೋಟೋ ಒಂದು ಇದಕ್ಕೆ ಹಾಕ್ರೆ ಸಾಕು, ನೀವು ಬ್ಯಾನರ್ ಎಲ್ಲ ಹಾಕೋದು ಬೇಡ ಅಂದಿದ್ದು. ಬೆಂಗಳೂರು ಬದಿಂಗ್ ಹ್ಯಾಂಗೇನೋ ಗೊತ್ತಿಲ್ಲ, ನಮ್ಮೂರು ಬದಿಂಗೆ ಫೋಟೋ ಒಂದು ಬ್ಯಾನರಿಗೆ ಹಾಕಿ ಕಾರ್ತಿಕ ದೀಪೋತ್ಸವ ಅಷ್ಟೊತ್ತಿಗೆ ಸಿಕ್ಕಾಪಟ್ಟಿ ಜನ ಇದೇ ನಮ್ಮನೆ ಗೀಜರ್ ಕೊಟ್ಟರೆ ಎಲ್ಲಿ ದಪ್ಪಕ್ಕೆ ಜನ ಎಲ್ಲ ನಿಂತಿರು ಮಾತಾಡ್ತಾ ಇದ್ರು. ಅಷ್ಟೊತ್ತಿಗೆ ಇಬ್ಬರು ಹಳಿ ಹೆಂಗ್ಸ್ ಬಂದ ಆ ಬ್ಯಾನರ್ ಹಂಗಿದ್ದ ಫೋಟೋ ಕಾಮ್ ಇವ್ರ ಕಾರ್ಯಕ್ರಮ ಅಂತ ಹೇಳಲ್ಲ. ಯಾರ ಅಬ್ಬಿ ಮಗನೋ ಏನೋ ಎಂತ 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 ಎಲ್ಲಿ ಬಂದ ಮಾನ ತೋರಿಸಿಕ್ಕಾದ್ರೆ ಹಿಡ್ಕ ರೆಡಿ ಇರ್ತೀರಿ ನೀವು ಯಾರ ಮಾತ್ರ. ಪಾಪ ಯಾರ ಅಬ್ಬಿ ಮಗನೋ ಏನೋ ಎಂಥದ್ದೋ, ಯಾರು ಬಡ್ದು ಕೊಂದದ್ದೋ ಎಂಥದ್ದು. ಅದ್ರಂಗು ಮತ್ತೊಂದು ಹೆಂಗ್ಸ್ ಹೇಳೋದು, ಹೋಯ್ ಮೇಲೆ ಕಣಕ ಈಗ ಬತ್ತಾ ಈಗ ಬತ್ತಾ ಮುಂಗಿತ್ತು. ಈಗ ಬಪ್ಪಗೆ ನಾನು ಅಲ್ಲೇ ಇದ್ದಿ ಆ ನೆಗಿಕಣ ಈಗ ಬತ್ತಾ ಈಗ ಬತ್ತಾ ಮುಂಗಿದ್ದು. ಈಗಿನ ಹುಡುಗರ ಮಕ್ಕಳದೆಲ್ಲ ಹೇಳೋ ಬತ್ತಿಲ್ಲ, ಈಗ ಇದ್ದವು ಕಡಿಗಿರುವುದಿಲ್ಲ. ಆಯ್ತು ಅದು ಎಂತ ಕಂದೇಳಿ ನಾನು ಅಂದಾಜು ಮಾಡೋತೀರ. ಆ ಕಾರ್ತಿಕ್ ದೀಪೋತ್ಸವದ ಪಟಕ್ಕೆ ನನ್ನ ಪಟನ ಹಿಂಗೆ ಮಟ್ಟಿ ಶೇಪಂಗೆ ಪಟ ಹಾಕಿ ದೀಪೋತ್ಸವ ಅಲ್ಲ, ಎರಡು ಕಾಲು ದೀಪ, ಒಂದು ಹೂಗಿನ ಚೆಂಡು ನಮ್ಮ ಪಟದ ಬಿಡ್ದಲ್ಲ ವಿಚಿ.
ಬಹುಶಃ ಅವ್ರಿಗೆ ಓದು ಬರಲಿಲ್ಲ, ಮತ್ತೆ ಹುಟ್ಟಿ ಬಾ ಅಂತ ಹಾಕಿರೋ ನೆನೆಸಿರೇನು. ಒಂದು ರಗಳಿ ಅಂದರೆ ಇರಲಿ, ಆ ಪಟದ್ದು ಅದಿದೆಲ್ಲ ಮತ್ತೆ ನಾ ಹೆಚ್ಚಿಗೆ ಮಾತಾಡೋಕೆ ಹೊತ್ತಿಲ್ಲ ಅವರೇ.